ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬರುತ್ತದೆ. ಇಂದು ನಾವು 3/11/2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರಗಳನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಜಗತ್ತಿನ ಅತಿ ಎತ್ತರದ ವಾಹನ ಸಂಚಾರ ಸಾಧ್ಯವಿರುವ ರಸ್ತೆ ಯಾವ ರಾಜ್ಯದಲ್ಲಿದೆ? ಉತ್ತರ, ಕಾಶ್ಮೀರದಲ್ಲಿದೆ. ಈ ರಸ್ತೆಯನ್ನು ಗಡಿ ರಸ್ತೆ ಸಂಸ್ಥೆಯು ಹಿಮಾಂಕ ಯೋಜನೆ ಅಡಿಯಲ್ಲಿ ನಿರ್ಮಿಸಿದೆ. ಈ ರಸ್ತೆಯ ಚಿಲ್ಸ್ಮುಲ್ ಮತ್ತು ಡೆಮ್ಚೋಕ್ ನಗರಗಳನ್ನು ಕೂಡಿಸುತ್ತದೆ. ಇದರ ಉದ್ದ 86 ಕಿಲೋಮೀಟರ್ನಷ್ಟಿದೆ. ಈ ರಸ್ತೆಯು ಸಮುದ್ರ ಮಟ್ಟದಿಂದ 19,300 ಅಡಿ ಎತ್ತರದಲ್ಲಿದೆ. ಫೋರ್ಬ್ಸ್ ನಿಯತಕಾಲಿಕೆ ಪ್ರಕಾರ ವಿಶ್ವದ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದವರು ಯಾರು? ಉತ್ತರ, ಜರ್ಮನಿಯ ಚಾನ್ಸಲರ್ ಎಂಜೆಲಾ ಮಾರ್ಕೆಲ್. ಹಾಗೂ ಈ ಪಟ್ಟಿಯಲ್ಲಿ ಭಾರತದ 5 ಸದಸ್ಯರಿದ್ದಾರೆ. ICICI ಬ್ಯಾಂಕ್ನ CEO ಚಂದಾ ಕೊಚ್ಚರ್ 32 ರ್ಯಾಂಕ್, HCL ಕಾರ್ಪೊರೇಷನ್ನ CEO ರೋಶ್ನಿ ಎನ್ ಮಲ್ಹೋತ್ರ 57 ರ್ಯಾಂಕ್, ಬಯೋಕಾನ್ ಅಧ್ಯಕ್ಷೆ ಕಿರಣ್ ಮಜುಂದಾರ್ ಶಾ 71 ರ್ಯಾಂಕ್, HT ಮೀಡಿಯಾದ ಸಂಪಾದಕೀಯ ನಿರ್ದೇಶಕಿ ಶೋಭನಾ ಭಾತ್ರಿಯಾ 92 ರ್ಯಾಂಕ್, ಪ್ರಿಯಾಂಕಾ ಚೋಪ್ರಾ 97 ರ್ಯಾಂಕ್ ಹಾಗೂ ಪೆಪ್ಸಿಕೋ CEO ಭಾರತ ಸಂಜಾತಿ ಆದ ಇಂದ್ರಾ ನುಯಿ ಅವರು 11 ರ್ಯಾಂಕ್ನಲ್ಲಿದ್ದಾರೆ. 83 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ನಗರದಲ್ಲಿ ನಡೆಯುವುದಿಲ್ಲ? ಉತ್ತರ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಇದರ ಅಧ್ಯಕ್ಷತೆ ವಹಿಸುತ್ತಿರುವವರು ಚಂದ್ರಶೇಖರ್ ಪಾಟೀಲ್. ಬ್ರಿಟನ್ನ ನೂತನ ರಕ್ಷಣಾ ಕಾರ್ಯದರ್ಶಿ ಯಾರು? ಉತ್ತರ, ಗ್ಯಾವಿನ್ ವಿಲಿಯಮ್ಸನ್. ಲೈಂಗಿಕ ಹಗರಣದ ಆರೋಪ ಎದುರಿಸುತ್ತಿರುವ ಬ್ರಿಟನ್ನ ರಕ್ಷಣಾ ಕಾರ್ಯದರ್ಶಿ ಮೈಕಲ್ ಫಾಲನ್ ರಾಜೀನಾಮೆ ನೀಡಿದ ಬಳಿಕ ಈ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಬ್ರಿಟನ್ನ ಪ್ರಧಾನಿ ತೆರೆಸಾ ಮೇ. ಭಾರತೀಯ ಸೇನಾ ಸೇವೆಗೆ ಬಳಕೆಯಾದ ಮೊದಲ ದೇಶಿ ತಳಿ ನಾಯಿ ಯಾವುದು? ಉತ್ತರ, ಮುಧೋಳು ತಳಿ ನಾಯಿ. 2017 ಸಾಲಿನ ಬಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ, ಖ್ಯಾತ ತಬಲಾ ವಾದಕ ಪಂಡಿತ್ ರಘುನಾಥ್ ನಾಕೋಡ್. 2017 ಸಾಲಿನ ಗುಬ್ಬಿ ವೀರಣ್ಣ ರಾಜ್ಯ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ, ರಂಗಭೂಮಿ ಕಲಾವಿದೆ ತೆರೆಸಮ್ಮ ಡಿಸೋಜಾರವರಿಗೆ. 2017 ಸಾಲಿನ BV ಕಾರಂತ್ ರಾಜ್ಯ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ, ಚಲನಚಿತ್ರ ನಿರ್ದೇಶಕ MS ಸತ್ಯು. 2017 ಸಾಲಿನ ಶಾಂತಲಾ ನಾಟ್ಯ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ, ನಂದಿನಿ ಈಶ್ವರವರಿಗೆ. BWF ರ್ಯಾಂಕಿಂಗ್ನಲ್ಲಿ 2 ಸ್ಥಾನದಲ್ಲಿರುವ ಭಾರತದ ಆಟಗಾರ ಯಾರು? ಉತ್ತರ, ಕಿದಂಬಿ ಶ್ರೀಕಾಂತ್ ಅವರು. 1 ಸ್ಥಾನದಲ್ಲಿ ಡೆನ್ಮಾರ್ಕ್ನ ವಿಕ್ಟರ್ ಎಕ್ಸೆಲ್ಸನ್ ರವರು ಇದ್ದಾರೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.